ಅರ್ಜುನ ಏನು ಸುಮ್ಮನೆ ಬಿದ್ದಿಲ್ಲ, ಒಂದು ಗಂಟೆಗಳ ಕಾಲ ಫೈಟ್ ಮಾಡಿ ಬಿದ್ದಿದ್ದಾನೆ. ಆತನ ಒಂದು ಫೈಟ್ ಅನ್ನ ಬಹಳಷ್ಟು ಜನ ಅಲ್ಲಿದ್ದಂಥವ್ರು ಮಾವುತರಾಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಡಾಕ್ಟರ್ಸ್ ಕೂಡ ನೋಡಿದ್ದಾರೆ, ಕಣ್ಣಾರೆ ಕಂಡಿದ್ದಾರೆ. ಮಾವುತರೆ ಫುಲ್ ಶಾಕ್ ಆದ್ರಂತೆ, ಒಂದು ಗಂಟೆಯ ಫೈಟ್ ಅಂತೆ. ಕಾಲಿಗೆ ಕೂಡ ಚುಚ್ಚಿತ್ತು, ಅದ್ ನೋವೊಂದು ಕಡೆ ಇದ್ರೂ ಕೂಡ ಅರ್ಜುನ ಬಿಟ್ಟಿಲ್ಲ. ಒಂದು ಗಂಟೆಗಳ ಕಾಲ ಫೈಟ್ ಮಾಡಿದ್ದಾನೆ. ನಂತರದಲ್ಲಿ ತಗ್ಗು ಪ್ರದೇಶದಲ್ಲಿ ಅರ್ಜುನ ನಿಂತಿರ್ತಾನಲ್ಲ, ಆ ಕಡೆಯಿಂದ ಕಾಡನೆ ಬಂದು ತಳ್ಳಿಬಿಡುತ್ತೆ. ಸೊ ಹೀಗಾಗಿ ಕೆಳಗಡೆ ಬಿದೋಗ್ತಾನೆ, ನಂತರ ಬಂದು ಚುಚ್ಚು ಬಿಡುತ್ತೆ ಒಂದು ದಂತದಿಂದ. ಸೊ ಅದಕ್ಕೋಸ್ಕರ ಅರ್ಜುನ ನಮ್ಮನೆಲ್ಲ ಬಿಟ್ಟೋಗಿದ್ದು, ಇಲ್ಲಾಂದ್ರೆ ಖಂಡಿತವಾಗಿಯೂ ಕೂಡ ಹೋಗ್ತಾ ಇರಲಿಲ್ಲ. ಮುಖ್ಯವಾಗಿ ಒಂದು ಕೂಳೆ ಇತ್ತಲ್ಲ ಕಾಲಿಗೆ ಚುಚ್ಚು ಬಿಡುತ್ತೆ, ಒಂದು ಉಗುರಿಗೆ ಚುಚ್ಚು ಬಿಡುತ್ತೆ, ಅಲ್ಲಿ ರಕ್ತ ಬರಲು ಶುರುವಾಗುತ್ತೆ. ಸೊ ಆ ರೀತಿ ನಂತರ ಗುಂಡೆಟ್ಟು ಬಿದ್ದಿತ್ತು ಅಂತ ಕೂಡ ಹೇಳ್ತಿದ್ದಾರೆ. ಅದು ನಿಜಕ್ಕೂ ಏನು ಅಂತ ಇನ್ನೂ ಕೂಡ ಅಪ್ರೂವ್ ಆಗಿಲ್ಲ. ಒಟ್ಟಿನಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಒಂದು ನೆಗ್ಲಿಜೆನ್ಸ್ ಅಂತೂ ಇದು ಕೂಡ ಇದೆ. ಮುಂಚೆನೆ ಅವರು ಅರವಳಿಕೆ ಮದ್ದನ್ನ ಒಂದು ಕಾಡನೆಗೆ ಹೊಡೆದು ಬಿಡ್ಬೋದಾಗಿತ್ತು, ಫೈಟ್ ಮಾಡುವಂತ ಟೈಮ್ನಲ್ಲೂ ಕೂಡ ಹೊಡೆದು ಬಿಡ್ಬೋದಾಗಿತ್ತು, ಅದ್ರೂ ಕೂಡ ಮಾಡಲಿಲ್ಲ. ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ, ಅಲ್ಲಿಂದ ಓಡೋಗ್ಬಿಡ್ತಾರೆ. ಏರ್ ಫೈರ್ ಕೂಡ ಮಾಡಿದ್ರಂತೆ, ಅದು ಯಾವ ರೀತಿ ಮಾಡಿದ್ರು ಪಟಾಕಿ ಹಚ್ಚಬೋದಾಗಿತ್ತು, ಓಡ್ಸಕ್ಕೆ ಏನ್ ಬೇಕಾದ್ರೂ ತಯಾರಿ ಮಾಡ್ಕೋಬೋದಾಗಿತ್ತು, ಅಷ್ಟೊಂದು ಜನ ಇರ್ತಾರಲ್ಲ. ಸೊ ಯಾರ ಕೈಲಾದ್ರೂ ಒಬ್ರ ಕೈಲಾದ್ರೂ ಓಡ್ಸಕ್ಕಾಗಿರೋದು, ಒಂದು 20-30 ಜನ ಇರ್ತಿದ್ರು, ಯಾರಾದ್ರೂ ಒಬ್ರು ಓಡಿಸ್ಬೋದಾಗಿತ್ತು, ಅದು ಕೂಡ ಮಾಡೋಕ್ಕಾಗಲಿಲ್ಲ. ಒಂದು ಗಂಟೆಗಳ ಕಾಲ ಅರ್ಜುನ ಫೈಟ್ ಮಾಡ್ಕೊಂಡೇ ನಿಂತಿದ್ದಾನೆ, ಫುಲ್ ಕಂಪ್ಲೀಟ್ ಆಗಿ ಸುಸ್ತಾಗ್ಬಿಟ್ಟಿದ್ದಾನೆ. ಜೊತೆಗೆ ಇಬ್ರು ಕೂಡ ಮದದಲ್ಲಿದ್ರು, ಅಂದ್ರೆ ಅರ್ಜುನ ಮತ್ತು ಒಂದು ಕಾಡಾನೆ. ಸೊ ಆ ರೀತಿಯ ಒಂದು ಘಟನೆ ಎದುರಾಗಿದೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ? ಫೈಟ್ ಸೂಪರ್ ಆಗಿ ಆಡಿದ್ದಾನೆ ಅರ್ಜುನ, ಅದರಲ್ಲಿ ಎರಡು ಮಾತಿಲ್ಲ. ವೀರ ಮರಣ ಹೊಂದಿರೋದು, ಫೈಟ್ ಮಾಡಿ ಕೆಳಗಡೆ ಬಿದ್ದಿರೋದು ಬಹಳಷ್ಟು ಬೇಸರ ಆಗುತ್ತೆ.